ಮತ್ತೆ ವೆಲ್ಕಮ್ ಬ್ಯಾಕ್ ಟು ರೂಪಾಯಿಗೌಡ ಬ್ಲಾಗ್ ನಾನು ನಿಮ್ಮ ಪ್ರೀತಿಯ ನಾನು ನಾನಿವತ್ತು ಬ್ಲಾಗ್ನ ಒನ್ ಓ ಕ್ಲಾಕಿಂದ ಶುರು ಮಾಡಿದ್ದೀನಿ ಇವತ್ತು ರಕ್ಷಾಬಂಧನ ಆಗಿರೋದ್ರಿಂದ ಎಲ್ಲರಿಗೂ ಹ್ಯಾಪಿ ರಕ್ಷಾಬಂಧನ್ ಮತ್ತು ಇವತ್ತು ರಕ್ಷಾಬಂಧನ್ ಸ್ಪೆಷಲ್ ನಾನು ಇವತ್ತು ಜಾಮೂನ್ ರೆಸಿಪಿನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಯಾವ ರೀತಿ ಮಾಡ್ತೀನಿ ಕ್ವಿಕ್ಕಾಗೇ ತೋರಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ಇವತ್ತು ನಾನು ಮೈಯಷ್ಟು ಗುಲಾಬ್ ಜಾಮೂನ್ ಪೌಡರ್ನ ತೊಗೊಂಡಿದ್ದೀನಿ ಒನ್ ಸೆವೆಂಟಿ ಫೈವ್ ಗ್ರಾಮ್ಸ್ ಇದೆ ಇಲ್ಲೆಲ್ಲ ಕೊಟ್ಟಿದ್ದಾರೆ ಪ್ರೊಸೀಜರು ಮತ್ತೆ ನಾನು ಯಾವ ರೀತಿ ಮಾಡ್ತೀನಿ ಎಲ್ಲ ತೋರಿಸ್ತೀನಿ ಜಾಮೂನ್ ಮಾಡೋದಕ್ಕೆ ಏನೇನು ಬೇಕು ಎಲ್ಲಾನು ಇವಾಗ ಒಂದು ಕಡೆ ಎತ್ತಿ ಇಟ್ಕೊಂತೀನಿ ಎತ್ತಿ ಇಟ್ಕೊಂಡೆ ಆದ್ಮೇಲೆ ನಾನು ಇವಾಗ ಜಾಮೂನ್ ಪೌಡರ್ನ ಯಾವ ರೀತಿ ಕಲಿಸೋದು ಅಂತ ತೋರಿಸ್ತಾ ಇದ್ದೀನಿ ಇವಾಗ ನಾನು ಜಾಮೂನ್ ಪೌಡರ್ನ ಒಂದು ಬೌಲ್ ಒಳಗಡೆ ಹಾಕೊಂಡು ಅದನ್ನು ನೀವು ಜಂಡೆ ಹಿಡ್ಕೊಳ್ಳೋದಾದರೆ ಜಂಡೆ ಹಿಡ್ಕೊಬೋದು ಇಲ್ಲಾಂದರೆ ಹಂಗೇ ನೀವು ಅದು ಗಂಟಿ ಇರುತ್ತಲ್ಲ ಸ್ವಲ್ಪ ಗಂಟು ಅಂದರೆ ಆ ಥರ ಏನಿರಲ್ಲ ಸ್ವಲ್ಪ ಮುದ್ದೆ ಥರ ಆಗಿರುತ್ತಲ್ಲ ಅದನ್ನು ಸ್ವಲ್ಪ ಒಡ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಗಿ ಪೌಡರು ಕಲಿಸ್ಕೊಳ್ಳುತ್ತೆ ಅದಕ್ಕೋಸ್ಕರ ಆಮೇಲೆ ಅರ್ಧ ಲೋಟ ನೀರಿಗೆ ಅರ್ಧ ಲೋಟ ಹಾಲು ಮಿಕ್ಸ್ ಮಾಡ್ಕೋಬೇಕು ಮಿಲ್ಕು ಕಾಯಿಸಿರೋ ಹಾಲಲ್ಲ ಅಂದರೆ ಹಸಿ ಹಾಲು ಇರುತ್ತಲ್ಲ ಆ ಹಾಲು ಅದು ಅದನ್ನ ಹಾಕ್ಕೊಂಡು ನಾನು ಚೂರ್ಚೂರೆ ಚೂರ್ಚೂರೆ ಹಾಕ್ಕೊಂಡು ನಾನು ಇವಾಗ ಅದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದೇ ಸರಿ ಹಾಕಿದ್ರೆ ಫುಲ್ ತೆಳ್ಳು ಹಾಕ್ಬಿಟ್ರೆ ಇವಾಗ ಅಕ್ಕಿ ಹಸಿಟ್ಟು ರಾಗಿ ಹಸಿಟ್ಟು ಆದರೆ ಎಕ್ಸ್ಟ್ರಾ ಮನೇಲಿರುತ್ತೆ ಹಾಕೋಬಹುದು ಇದು ಆ ಥರ ಅಲ್ಲ ಅದಕ್ಕೋಸ್ಕರ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಚೂರು ಚೂರೆ ಚೂರ್ ಚೂರೆ ಹಾಕೊಂಡು ನೋಡಿಕೊಂಡು ಚೆನ್ನಾಗಿ ಸಾಫ್ಟ್ ಆಗಿ ನೀವು ಮಿತ್ಕೋಬೇಕಾಗುತ್ತೆ ಜಾಮೂನ್ ಅಂದರೆ ಇಷ್ಟ ಇಲ್ಲ ಹೇಳಿ ಎಲ್ಲ ವಯಸ್ಸಿನವರು ಕೂಡ ಇಷ್ಟಪಟ್ಟು ತಿಂತಾರೆ ಜಾಮೂನ್ ನ ಸಾಫ್ಟಾಗಿ ಸ್ವೀಟ್ ಆಗಿರುತ್ತೆ ಅದಕ್ಕೋಸ್ಕರ ಮತ್ತೆ ಬೇಗ ಕೂಡ ಮಾಡ್ಕೋಬಹುದು ವಿತೌಟ್ ಪ್ಲಾನಿಂಗ್ ಅಲ್ಲ ನಾನು ಕೂಡ ಇವತ್ತು ಏನೇ ಪ್ಲಾನಿಂಗ್ ಏನೂ ಇರಲಿಲ್ಲ ಬಟ್ ಜಾಮೂನ್ ಪೌಡರ್ ಮನೇಲಿತ್ತು ಅದಕ್ಕೋಸ್ಕರ ಇವತ್ತು ರಕ್ಷಾಬಂಧನ ಆಗಿರೋದ್ರಿಂದ ರಕ್ಷಾಬಂಧನ ಕಟ್ಟುವಾಗ ಏನಾದರೂ ಒಂದು ಸ್ವೀಟ್ ಇರಲಿಲ್ಲ ಬೇಕು ಬಟ್ ಏನು ಸ್ವೀಟ್ ಇಲ್ವಲ್ಲ ಬರೀ ಏನು ಮಾಡೋದು ಅಂತ ಹೇಳ್ಬಿಟ್ಟು ಜಾಮೂನ್ ಇತ್ತು ಅಂತ ಅಂತೇಳ್ಬಿಟ್ಟು ಜಾಮೂನೇ ಮಾಡೋಣ ಹೇಳ್ಬಿಟ್ಟು ಟ್ರೈ ಮಾಡಿದೆ ಒಸತಿ ಕೂಡ ನಾನು ಜಾಮೂನೇ ಇಟ್ಟಿದ್ದಿದ್ದು ರಾಖಿ ಕಟ್ಟೋ ಪ್ಲೇಟಲ್ಲಿ ಬಟ್ ಈ ಸರಿ ಜಾಮೂನೇ ಇಡೋದ ಅಂತ ಹೇಳ್ಬಿಟ್ಟು ಟ್ರೈ ಮಾಡಬೇಕಾದ್ರೆ ಈ ಸಾರಿ ಡಿಫ್ರೆಂಟಾಗಿ ಜಾಮೂನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ ಏನು ಅಂತ ಲಾಸ್ಟ್ ತನಕ ವೆಯ್ಟ್ ಮಾಡಿ ಗೊತ್ತಾಗುತ್ತೆ ನೋಡಿ ಇವಾಗ ಇದು ಈ ಅದಕ್ಕೆ ಬಂದಿದೆ ಸಾಫ್ಟ್ ಅಂದರೆ ಸಾಫ್ಟಾಗಿ ಬೆಳ್ಳಿಟ್ಟರೆ ಒಳಗಡೆ ಹೋಗೋ ಥರ ಸಾಫ್ಟಾಗಿ ಕಲಿಸಿದ್ದೀನಿ ಇದನ್ನ ಇವಾಗ ಸೈಡಲ್ಲಿ ಎತ್ತಿಡೋಣ ಒಂದು ಪ್ಲೇಟ್ ಅಥವಾ ಬಟ್ಲು ಮುಚ್ಚಿ ಆಮೇಲೆ ಒಂದು ಬೋಸಿ ಇಟ್ಕೊಂಡಿದ್ದೀನಿ ನಾನು ಒಲೆ ಮೇಲೆ ಇಟ್ಕೊಂಡು ಒಂದು ಕಪ್ಪು ಆಗೋಷ್ಟು ನಾನು ಸಕ್ಕರೆನ ಹಾಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಸೀಜ್ ಬೇಕು ನಮಗೆ ಅನಿಸ್ತು ಅದಕ್ಕೋಸ್ಕರ ಇನ್ನೊಂಚೂ ಇನ್ನೊಂದು ಐದು ಸ್ಪೂನ್ ಜಾಸ್ತಿ ಹಾಕ್ಕೊಂಡೆ ಅದೇ ಕಪ್ಪಲ್ಲಿ ಇವಾಗ ಎರಡು ಕಪ್ಪಷ್ಟು ನಾನು ನೀರನ್ನ ಹಾಕ್ಕೊತಾ ಇದ್ದೀನಿ ಇಲ್ಲಿ ಒಂದೆಳೆ ಪಾಕ ಅಂತಾರಲ್ಲ ಆ ಥರ ಇಲ್ಲಿ ತೆಕ್ಕೊತಾ ಇರೋದು ನಿಮಗೆ ಬೇಕಿದ್ದರೆ ಮತ್ತು ತೆಳ್ಳ ಪಾಕ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಬನ್ನಿ ಚೆನ್ನಾಗಿ ಕರ್ ಕರಗೋ ತನಕ ಒಂದು ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ನೀವು ಕೈ ಆಡಿಸೋದು ನಿಲ್ಲಿಸ್ಬೇಡಿ ಇವಾಗ ಇದಕ್ಕೆ ನಾನು ಏಲಕ್ಕಿ ಮತ್ತು ಕೇಸರಿನ ತೊಗೊಂಡಿದ್ದೀನಿ ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಮತ್ತು ಕೇಸರಿ ಒಂದು ಹತ್ತು ಹದಿನೈದು ಎಲೆಯಷ್ಟು ನಾನಿವಾಗ ಅದರೊಳಗೆ ಹಾಕ್ತಾಯಿದ್ದೀನಿ ಕೇಸರಿ ಯಾಕೆ ಅಂತ ಅಂದರೆ ಕಲರಿಂಗ್ ಕೊಡುತ್ತೆ ಚೆನ್ನಾಗಿರುತ್ತೆ ಮತ್ತು ಏಲಕ್ಕಿ ಯಾಕೆ ಅಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಚೆನ್ನಾಗಿ ನೋಡಿ ಇವಾಗ ಒಂದೆಳೆ ಪಾಕ ಥರ ಕಾಣಿಸ್ತಾ ಇದೆಯಲ್ಲ ಒಂದೆಳೆ ಬೀಳ್ತಿದೆಯಲ್ಲ ಆ ಥರ ಬಿದ್ದರೆ ಸಾಕು ಇಷ್ಟ ಆಗಿದೆ ಇವಾಗ ಇದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ಇವಾಗ ಕರಿಯೋದಿಕ್ಕೆ ಅಂತ ಹೇಳ್ಬಿಟ್ಟು ನಾನು ಜಾಮೂನಿಗೆ ಎಣ್ಣೆಯನ್ನು ಕಾಯೋದಕ್ಕೆ ಇಡ್ತಾಯಿದ್ದೀನಿ ಸಣ್ಣ ಉರಿ ಮಳೆ ಇಟ್ಟಿದ್ದೀನಿ ಪಾಕ ಮಾಡಬೇಕಾದ್ರೂ ಅಷ್ಟೇ ನೀವು ಸಣ್ಣ ಉರಿನಲ್ಲೇ ಇಡಬೇಕು ಜಾಸ್ತಿ ಉರಿ ಆದರೆ ಮಂದೂರಿ ಆದರೆ ಬೇಗ ಆಗ ಸರಿಯಾಗಿ ಬರೋಲ್ಲ ಅದಕ್ಕೋಸ್ಕರ ಇವಾಗ ನಾನು ಜಾಮೂನ್ ಉಂಡೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಒಂದು ನೀವು ಸಣ್ಣ ಸಣ್ಣದಾಗಿಯೇ ಹಾಕೊಳ್ಳಿ ಉಂಡೆನ ಹಾಕ್ಕೊಂಡು ಚೆನ್ನಾಗಿ ಮಿದಿಬೇಕು ಉಂಡೆ ಒಂದು ಉಂಡೆನೆ ತೊಗೊಂಡು ನೀವು ಈ ಥರ ಚೆನ್ನಾಗಿ ಮಸ್ಕೊಂಡು ನೀಟಾಗಿ ಮಾಡಿದ್ರೆ ನಾವು ಎಣ್ಣೆಗೆ ಬಿಟ್ಟಾಗ ಒಂದೊಂದು ಬಾಯಿ ಬಿಟ್ಕೊಳ್ಳುತ್ತೆ ನೋಡಿ ಆ ಥರ ಎಲ್ಲ ಆಗೋದಿಲ್ಲ ಈ ಥರ ಮಿತ್ಕೊಂಡು ನೀವು ತುಪ್ಪನ ಕೈಗೆ ಸಾವ್ರಿಕೊಂಡು ಮಿತ್ಕೋಬೋದು ಇಲ್ಲಾಂದರೆ ನಿಮಗೆ ತುಪ್ಪ ಇಷ್ಟ ಇಲ್ಲ ಅಂದರೆ ನೀವು ಅಡುಗೆ ಎಣ್ಣೆನೆ ಕೂಡ ಕೈಗೆ ಸಾವ್ರಿಕೊಂಡು ನೀಟಾಗಿ ಮಿತ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಜಾಮೂನು ಉಂಡೆಗಳು ಇದೇ ರೀತಿ ನಾನು ಎಲ್ಲ ಉಂಡೆನೂ ಕೂಡ ರೆಡಿ ಮಾಡಿ ಇಟ್ಕೊತೀನಿ ನಿಮ್ಗೆ ಯಾವ ಶೇಪ್ ಬೇಕು ಇದೇ ಶೇಪು ಅಂತೇನಿಲ್ಲ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಿಗೆ ನೀವು ಉಂಡೆನ ರೆಡಿ ಮಾಡ್ಕೋಬೋದು ನೋಡಿ ಇಲ್ಲಿ ನನಗೆ ಒಂದು ಮೂವತ್ತಾರು ಉಂಡೆ ಅಷ್ಟು ಆಗಿತ್ತು ಒಂದು ಪ್ಯಾಕಲ್ಲಿ ಇನ್ನೂ ಸ್ವಲ್ಪ ಸಣ್ಣ ಸಣ್ಣಗೆ ಒಂದೇ ಮೀಡಿಯಮಾಗಿ ಮಾಡಿದರೆ ಒಂದು ನಲ್ವತ್ತು ಆಗ್ತಿತ್ತು ಅಷ್ಟರಲ್ಲಿ ಎಣ್ಣೆ ಕೂಡ ಕಾದಿತ್ತು ಅಂದರೆ ಅಷ್ಟು ತುಂಬಾ ಕಾಯಿಸಬಾರ್ದು ಜಾಸ್ತಿ ಸ್ವಲ್ಪ ಮೀಡಿಯಮಾಗಿ ಕಾಯ್ದಿರಬೇಕಷ್ಟೇ ಉಂಡೆಗಳನ್ನ ಎಣ್ಣೆ ಒಳಗಡೆ ಹಾಕ್ದಾಗ ನೊರೆ ಜಾಸ್ತಿ ಬರಬಾರ್ದು ಸ್ವಲ್ಪ ಬಂದಿದೆ ಅಂತ ಅದು ಬೆಟರ್ ನೋಡಿ ಇಷ್ಟಿದ್ರೆ ಸಾಕು ಎಣ್ಣೆ ಕಾಯ್ದಿರಬೇಕು ಇಷ್ಟು ಕಾಯ್ದಿರ್ಬೇಕಷ್ಟೇ ಅವಾಗ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಜಾಸ್ತಿ ಎಣ್ಣೆ ಕಾಯ್ದಿದಾಗ ಹಾಕ್ಬಿಟ್ರೆ ಅದು ಒಂದೇ ಸರಿ ಆಗೋ ಚಾನ್ಸಸ್ ಇರುತ್ತೆ ನೀಟಾಗಿ ಬೇಯೋಲ್ಲ ಕೂಡ ಮತ್ತು ಉಂಡೆ ಉಂಡೆ ಹಾಕ್ಕೊಂಡು ಬೇಯಿಸ್ಬೇಕಾದ್ರೂ ಕೂಡ ಫುಲ್ ಇರಬೇಕು ಊರಿ ಜಾಸ್ತಿ ಅಂತೂ ಮಾಡೋಕ್ಕೆ ಹೋಗಬೇಡಿ ಯಾವಾಗ ಫುಲ್ ಅದು ಬೆಂದು ಕೊನೆ ತಂದ್ಕೂ ಕೂಡ ನೀವು ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ ಮೀಡಿಯಮ್ ಉರಿಯಲ್ಲೇ ನೀವು ಸಣ್ಣ ಉರಿಯಲ್ಲೇ ಬೇಯಿಸ್ಕೋಬೇಕಾಗುತ್ತೆ ಈ ಥರ ಎಲ್ಲ ಉಂಡೆಗಳನ್ನ ಹಾಕ್ಕೊಂಡಾದ್ಮೇಲೆ ನೀವು ಒಂದೇ ಸರಿ ಸೋಟು ಏನಾದರೂ ಅಥವಾ ಕರೆಯೋದನ್ನು ತೊಗೊಂಡು ತಿರುಗಿಸೋಕೆಲ್ಲ ಹೋಗಕ್ಕೆ ಹೋಗ್ಬೇಡಿ ಒಂದು ಸ್ಪೂನ್ ತೊಗೊಂಡು ನಿಧಾನಕ್ಕೆ ಒಂದು ರೌಂಡ್ ತಿರ್ಸಿ ಅಷ್ಟೇ ಸಾಕು ಒಂದು ಇದು ಕೂಡ ಒಂದು ಹತ್ತು ಹದಿನೈದು ನಿಮಿಷ ಒಂದು ಒಂದು ಸಾರಿ ಹಾಕಿದ ಒಬ್ಬೆ ಅಷ್ಟು ನಿಮಿಷ ಬೆನ್ನಬೇಕು ಅವಾಗಷ್ಟೇ ಒಳಗಡೆ ಎಲ್ಲ ನೀಟಾಗಿ ಬೇಯೋದು ಇಲ್ಲಾಂದರೆ ಮೇಲೆಲ್ಲ ಬ್ರೌನ್ ಆಗಿರುತ್ತೆ ಒಳಗಡೆ ಎಲ್ಲ ಹಸಿಟ್ಟು ಹಸಿಟ್ ಥರ ಇರುತ್ತೆ ಆವಾಗ ನೀಟಾಗಿ ಈವನಾಗಿ ಬೆಂದಿರಲ್ಲ ಸೊ ನಿಧಾನಕ್ಕೆ ಸಣ್ಣ ಊರಿಲಿ ಈ ಥರ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ಮತ್ತು ಇನ್ನೊಂದು ಟಿಪ್ಸ್ ಏನು ಅಂತ ಅಂದರೆ ನಾವು ಎಣ್ಣೆಲಿ ಕರೆಯೋ ಯಾವುದೇ ಪದಾರ್ಥ ಆಗಿರ್ಬೋದು ಕರಿತಾ ಕರಿತಾ ಅದು ನೊರೆ ಕಮ್ಮಿ ಆಗ್ತಾ ಹೋಗುತ್ತೆ ನೊರೆ ಕಮ್ಮಿ ಆಗ್ತಾ ಹೋದರೆ ಅದು ಬೆಂದಿದೆ ಕಂಪ್ಲೀಟಾಗಿ ಅಂತ ಅರ್ಥ ಆವಾಗ ನೀವು ಎತ್ಕೋಬೋದು ಆರಾಮಾಗಿ ಇದನ್ನು ಅರ್ಥ ಮಾಡಿಕೊಂಡು ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ ನೋಡಿ ಇವಾಗ ನಾನು ಇದನ್ನು ಎತ್ಕೊತೀನಿ ಇನ್ನೂ ಸ್ವಲ್ಪ ಆಗೋ ಥರ ಮಾಡಿಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಸೊ ದಟ್ ಇವಾಗ ಇದನ್ನು ನಾನು ಎತ್ಕೊಂಡು ಒಂದು ಟಿಶ್ಯೂ ಪೇಪರ್ ಅಥವಾ ಪೇಪರ್ ಹಾಕಿರೋ ಒಂದು ಬೌಲ್ಗೆ ಎತ್ತಿ ಇಟ್ಕೊತೀನಿ ಇದು ಏನು ಜಾಮೂ ೂನು ಜಾಸ್ತಿ ಎಣ್ಣೆಯೂ ಕುಡಿಯಲ್ಲ ಜಾಸ್ತಿ ಎಣ್ಣೆಯೂ ಕೂಡ ಖರ್ಚಾಗಲ್ಲ ಕ್ವಿಕ್ಕಾಗಿ ಈಸಿಯಾಗೆ ರೆಡಿ ಆಗುತ್ತೆ ಇವಾಗ ಇದೇ ಥರ ಇನ್ನೂ ಒಂದು ಒಬ್ಬೆನೂ ಕೂಡ ಬೇಯಿಸಿ ಇಟ್ಕೊತೀನಿ ಇದೆಲ್ಲ ತಣ್ಣಗಾಗಬೇಕು ತಣ್ಣಗಾದಮೇಲೆ ಈ ಪಾಕದೊಳಗಡೆ ಪಾಕ ಕೂಡ ಸ್ವಲ್ಪ ಉಗುರು ಬೆಚ್ಚಗಿರಬೇಕು ಜಾಸ್ತಿ ಬಿಸಿ ಇರಬಾರ್ದು ಬಿಸಿ ಇದ್ದಾಗ ಹಾಕಿದ್ರೆ ಫುಲ್ ಎಲ್ಲ ಕದ್ರೋಗ್ಬಿಡುತ್ತೆ ಜಾಮೂನು ಅದಕ್ಕೋಸ್ಕರ ಪಾಕ ಸ್ವಲ್ಪ ಉಗುರು ಬೆಚ್ಚಗಿರಬೇಕು ಮತ್ತು ಉಂಡೆಗಳು ಫುಲ್ ಕಂಪ್ಲೀಟಾಗೆ ಒಣ ಒಣಗಿಕೊಂಡಿರಬೇಕು ಅಂದರೆ ಹಾರ್ಕೊಂಡಿರಬೇಕು ಇವಾಗ ಇದನ್ನೆಲ್ಲ ಪಾಕದೊಳಗಡೆ ಹಾಕಿ ಇಡ್ತಾ ಇದೀನಿ ಇದನ್ನ ಟೂ ಅವರ್ಸ್ ನೆನೆಯಾಗಿ ಬಿಡಬೇಕು ಇದ್ರೊಳಗಡೆ ಆಮೇಲೆ ಚೆನ್ನಾಗಿ ಸಾಫ್ಟಾಗಿರುತ್ತೆ ಇಲ್ಲಾಂದರೆ ನೀವು ಕಂಪ್ಲೀಟ್ ನೈಟ್ ಮಾಡಿ ಬೆಳಗ್ಗೆ ಬೆಳಿಗ್ಗೆ ತೆಗಿ ನೋಡಿದ್ರೆ ಇನ್ನೂ ಸಾಫ್ಟಾಗಿರುತ್ತೆ ಅರ್ಜೆಂಟಿಗೆ ಬೇಕು ಅಂದರೆ ಟೂ ಅವರ್ಸ್ಗೆಲ್ಲ ಇದು ರೆಡಿಯಾಗಿರುತ್ತೆ ಸಾಫ್ಟಾಗಿಯೇ ಆಗಿರುತ್ತೆ ಇವಾಗ ಇದನ್ನು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಪ್ಲೇಟ್ನ ಮುಚ್ಚಿ ನಾನು ಇವಾಗ ಇದನ್ನು ಇದ್ದೀನಿ ಇವಾಗ ಎತ್ತಿಟ್ಟು ನಾನು ಬೇರೆ ಕೆಲಸ ಇತ್ತು ಊಟ ಎಲ್ಲ ಮಾಡಿಕೊಂಡು ಇದು ಮಾಡಿದ್ವಿ ಆಮೇಲೆ ಸಂಜೆ ನಾನು ರಾಖಿ ಹಬ್ಬನ ಸೆಲೆಬ್ರೇಷನ್ ಮಾಡಬೇಕಾಗಿತ್ತು ಆವಾಗ ನಾನು ನಾನು ಇವಾಗ ಎಲ್ಲ ರೆಡಿಯಾಗಿತ್ತು ಜಾಮೂನೆಲ್ಲ ಟೂ ಅವರ್ಸ್ ಬಿಟ್ಟ ಮೇಲೆಲ್ಲ ಸಾಫ್ಟ್ ಎಲ್ಲ ಆಗಿತ್ತು ಆವಾಗ ನಾನು ಕೊಬ್ಬರಿನ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೆ ಮಿಕ್ಸಿಲ್ಲಿ ಹಾಕ್ಕೊಂಡು ತುರ್ಕೊಂಡು ಪುಡಿ ಮಾಡ್ಕೊಂಡಿದ್ದೆ ಇವಾಗ ಜಾಮೂನನ್ನು ಎತ್ಕೊಂಡು ಡ್ರೈ ಜಾಮೂನ್ ಮಾಡೋಣ ಅಂತ ಹೇಳ್ಬಿಟ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಡ್ರೈ ಜಾಮೂನ್ ಮಾಡೋಣ ಅಂದ್ಬಿಟ್ಟು ಕೊಬ್ಬರಿ ಒಳಗಡೆ ಈ ಥರ ಎಲ್ಲ ಉಳಿಸಿ ಮತ್ತು ಡ್ರೈ ಫ್ರೂಟ್ಸ್ನ ಸ್ವಲ್ಪ ಪಿಸ್ತಾ ಮತ್ತು ಗೋಡ ಬಾದಾಮಿನ ಪೀಸ್ ಮಾಡಿ ಇಟ್ಕೊಂಡಿದ್ದೆ ಚಾಕೋಲ್ ಕಟ್ ಮಾಡಿಕೊಂಡು ಅದನ್ನು ಇವಾಗ ಡೆಕೋರೇಟಿವ್ ಆಗಿ ಒಂದೊಂದನ್ನೇ ಅದಕ್ಕೆ ಚುಚ್ಚಿ ಇದ್ದೀನಿ ಈ ಥರ ನಾನು ಡ್ರೈ ಜಾಮೂನ್ ಮಾಡಿದೆ ಜಾಮೂನ್ ಕೂಡ ಆಗಿರುತ್ತೆ ಡ್ರೈ ಜಾಮೂನ್ ಕೂಡ ಇರುತ್ತೆ ಬರೀ ಹಂಗೆ ಬಿಟ್ಟರೆ ಜಾಮೂನು ಈ ಥರ ಕೊಬ್ಬರಿ ಒಳಗಡೆ ಉಳಿಸಿ ಕೊಬ್ಬರಿ ಪುಡಿ ಒಳಗಡೆ ಮಾಡಿದ್ರೆ ಟ್ರೈ ಜಾಮೂನ್ಗೆ ಎರಡು ಥರ ಜಾಮೂನ್ ರೆಡಿ ಆಗುತ್ತೆ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೋಬೋದು ಮಕ್ಕಳು ಕೂಡ ಇಷ್ಟಪಡ್ತಾರೆ ಮತ್ತು ದೊಡ್ಡೋರಿಗೂ ಇಷ್ಟಪಡ್ತಾರೆ ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದು ಹೆಲ್ತ್ಗೂ ಕೂಡ ಒಳ್ಳೆಯದು ಏನಾದರೂ ಲೂಸ್ ಮೋಷನ್ ಏನಾದರೂ ಆಗಿರೋರಿಗೆ ಒಂದು ಜಾ ಈ ಥರ ಒಂದೆರಡು ಜಾಮೂನ್ ಬೆಳಗ್ಗೆ ಹೊತ್ತು ಇಲ್ಲ ಸಂಜೆ ಹೊತ್ತು ತಿಂದರೆ ನಿಜವಾಗ್ಲೂ ಲೂಸ್ ಮೋಷನ್ ಕಮ್ಮಿ ಆಗುತ್ತೆ ನೀವು ಕೂಡ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಎಲ್ರಿಗೂ ಒಂದು ಸೆಕೆಂಡ್ ಹ್ಯಾಪಿ ರಕ್ಷಾ ಬಂದನು ಇವಾಗ ನಾನು ಸ್ವಲ್ಪ ಅಷ್ಟೇ ರೆಡಿ ಮಾಡ್ಕೊತೀನಿ ಇನ್ನು ಮಿಕ್ಕಿದ್ದೆಲ್ಲ ಜಾಮೂನ್ ಅದೇ ರೀತಿ ಬಿಡ್ತೀನಿ ಇವಾಗ ಒಂದು ಹತ್ತು ಉಂಡೆ ಅಷ್ಟೇ ನಾನು ಡ್ರೈ ಜಾಮೂನ್ ಮಾಡ್ಕೊತಾ ಇದ್ದೀನಿ ಫೈನಲಿ ಇವಾಗ ಡ್ರೈ ಜಾಮೂನ್ ರೆಡಿ ಆಯಿತು ನೋಡಿ ಈ ರೀತಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗೂ ಕಾಣಿಸ್ತಾ ಇತ್ತು ಕೂಡ ತಿನ್ನೋಕು ಹತ್ರ ತುಂಬಾ ಚೆನ್ನಾಗಿತ್ತು ಇವಾಗ ರಾಖಿ ಕಟ್ಟೋದಕ್ಕೆ ನನ್ನ ತಮ್ಮನಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರಾಖಿ ಅಷ್ಟಿನ ಕುಂಕುಮ ಅಕ್ಷತೆ ಕಾಳು ಮತ್ತು ಜಾಮೂನು ಇದನ್ನೆಲ್ಲ ದೀಪ ಎಲ್ಲ ಇಟ್ಕೊಂಡಿದ್ದೀನಿ ಮತ್ತು ಒಂದು ಮಣೆ ಕೂಡ ಇಟ್ಟಿದ್ದೀನಿ ರಾಕಿ ಕಟ್ಟೋರನ್ನ ಕೆ ಮೇಲೆ ಕೂರಿಸಿ ಕಟ್ಟಬಾರ್ದು ಚೇರು ಅಥವಾ ಈ ಥರ ಮಣೆ ಇಟ್ಟಿ ಕೂರಿಸಿ ಅದ್ರ ಮೇಲೆ ಕಟ್ಟಬೇಕು ಇವಾಗ ನನ್ನ ತಮ್ಮನಿಗೆ ರಾಖಿ ಕಟ್ತಾ ಇರೋ ರೀತಿ ನಾನು ಇವಾಗ ಫಸ್ಟು ಕುಂಕುಮ ಇಟ್ಟೆ ಇವಾಗ ನಾನು ರಾಖಿನ ಕಟ್ತಾ ಇದ್ದೀನಿ ರಾಖಿನ ಯಾಕೆ ಕಟ್ತೀವಿ ರಕ್ಷಾಬಂಧನ ಯಾಕೆ ಸೆಲೆಬ್ರೇಷನ್ ಮಾಡ್ತೀವಿ ಅಂದರೆ ರಕ್ಷಾಬಂಧನ ಅದರಲ್ಲೇ ಇದೆ ರಕ್ಷಣೆ ಅಂತ ಹೇಳ್ಬಿಟ್ಟು ನಾವು ಕಟ್ಟೋರು ಅಣ್ಣ ಆಗಿರ್ಬೋದು ತಮ್ಮ ಆಗಿರ್ಬೋದು ನನ್ನ ಅಣ್ಣ ನನ್ನ ತಮ್ಮನಿಗೆ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ದೇವರೇ ರಕ್ಷಣೆ ಅಂತ ಅವರು ನಾವು ಕಟ್ಟಿಸ್ಕೊಂಡಿರ್ತಾರಲ್ಲ ಅಂತ ಮಂದಿರು ಅವರು ನಮ್ಮನ್ನ ಕೊನೆ ತನಕ ರಕ್ಷಣೆ ಮಾಡ್ತಾಯಿರ್ತಾರೆ ಈ ಹಬ್ಬನ ಈ ಸಂಕೇತವಾಗಿ ಸೆಲೆಬ್ರೇಷನ್ ಮಾಡ್ತಾರೆ ನನಗೆ ಗೊತ್ತಿರೋ ಅಷ್ಟು ನಾನು ಹೇಳಿದ್ದೀನಿ ಮತ್ತು ಅಕ್ಷ ಕಾಳನ್ನ ತಲೆ ಮೇಲೆ ಹಾಕಿ ಅವರು ಕೂಡ ಹಾಕ್ತಾರೆ ಕಾಲಿಗೆ ಆಶೀರ್ವಾದನೂ ಆಶೀರ್ವಾದ ಬಿದ್ದು ತಗೊಂತಾರೆ ಬಟ್ ನನ್ನ ತಮ್ಮ ಆಗಿರೋದ್ರೆ ನಾನೇನು ಆಶೀರ್ವಾದ ಎಲ್ಲ ತಗೊಳ್ಳಿಲ್ಲ ಬರೀ ರಾಖಿ ಕಟ್ಟಿ ಆರತಿ ಮಾಡಿ ಸ್ವೀಟ್ ತಿನ್ನಿಸಿ ಈ ಥರ ಅಕ್ಷತೆ ಕಾಳೆಲ್ಲ ಹಾಕಿ ಈ ರೀತಿಯಾಗಿ ಸಿಂಪಲ್ ಆಗಿ ನಾನು ರಾಖಿ ಹಬ್ಬನ ಸೆಲೆಬ್ರೇಟ್ ಮಾಡಿದೆ ನನ್ನ ತಮ್ಮನ ಜೊತೆ ಮತ್ತೆ ಇವನು ಮನೋಜ್ ಅಂದ ನೀವು ಸುಮಾರು ವೀಡಿಯೋದಲ್ಲಿ ನೋಡಿರ್ಬೋದು ಬ್ರದರ್ ಫ್ರಮ್ ಅನದರ್ ಮದರ್ ಇವನು ಕೂಡ ಬಂದಿದ್ದ ಇದಕ್ಕೆ ಅವನಿಗೂ ಕೂಡ ಒಂದು ರಾಖಿನ ಕಟ್ಟತೆ ನನ್ನ ತಮ್ಮ ಯಾವ ರೀತಿ ಕಟ್ಟಿದ್ನೋ ಅದೇ ರೀತಿ ಇವ್ಗೂ ಕೂಡ ರಾಕಿನ ಕಟ್ಟಿ ಸೆಲೆಬ್ರೇಷನ್ ಮಾಡಿದ್ವಿ ನನಗೆ ಗೊತ್ತಿರೋ ರೀತಿಯಲ್ಲಿ ಈ ರೀತಿಯಾಗಿ ಆಗಿ ನಾವು ರಕ್ಷಾಬಂಧನ ಸೆಲೆಬ್ರೇಷನ್ ಮಾಡಿದ್ವಿ ನಮ್ಮ ಮನೇಲಿ ಹಾಗೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ನಾನು ಏನಾದರೂ ಕರೆಕ್ಷನ್ ಮಾಡ್ಕೋಬೇಕಿತ್ತ ರಕ್ಷಾಬಂಧನ ಕಟ್ಟಬೇಕಾರೆ ಅದನ್ನು ಕೂಡ ನಿಮಗೆ ಗೊತ್ತಿದ್ರೆ ನಾನು ತಪ್ಪು ಮಾಡಿದರೆ ಅದನ್ನು ಕೂಡ ತಿಳಿಸಿ ನಾನು ಕೂಡ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ನೆಕ್ಸ್ಟ್ ಸರಿ ಟ್ರೈ ಮಾಡ್ತೀನಿ ಆ್ಯಂಡ್ ಇದಿಷ್ಟೇ ನಾನು ಇವತ್ತು ವ್ಲಾಗ್ನ ಜಾಸ್ತಿ ಏನು ಕಂಟಿನ್ಯೂ ಮಾಡಕ್ಕೆ ಹೋಗಿಲ್ಲ ಪುಟಾಣಿ ವ್ಲಾಗ್ ಅಷ್ಟೇ ಆಮೇಲೆ ಸಂಜೆ ಅಪ್ಪ ಕೂಡ ಕುಣಿಯಲ್ಲಿಗೆ ಹೋಗಿದ್ರು ಪಾನಿಪುರಿ ತಂದಿದ್ದರು ನನ್ನ ತಮ್ಮ ಮತ್ತು ಅಪ್ಪ ಎಲ್ಲರಿಗೂ ಸರ್ ಮಾಡ್ತಾಯಿದ್ರು ಇಷ್ಟೇ ನಾನು ಪುಟಾಣಿ ವ್ಲಾಗ್ ಅಷ್ಟೇ ಮಾಡಿದ್ದು ತುಂಬ ಏನೂ ಮಾಡಲಿಲ್ಲ ಐ ಹೋಪ್ ಈ ವ್ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತ ಇಲ್ಲಿಗೇ ವ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಆ್ಯಂಡ್ ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಸಿ ಯು ಟೇಕ್ ಕೇರ್ ಬಬ ಲವ್ ಯು ಅಲ್ಲಿ ಇದೇ ರೀತಿ ಸಪೋರ್ಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ನೀವು ಕೂಡ ನನ್ನ ಫ್ಯಾಮಿಲಿಗೆ ಜಾಯ್ನ್ ಆಗಿ ಅಂತ ಕೇಳ್ಕೊತೀನಿ Thank you.